नमस्कार वीक्षकरे कन्नड क्रिकेट मग चानल तमगेल्ला स्वागत ऐनप्पा नावु इवत्तिन विषयद बग्गे चर्चे माड्तीवि अंद्रे नम्म आरसीबि तंडक्के ओंदु दोड्ड सिहि सुद्दि इवाग बंदिरोदु ब्रेकिंग न्यूज ಏನು ಯಾವುದು ಎಂಬುದು ಕೂಡ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿಸ್ತೀನಿ ತಪ್ಪದೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಬೆಲ್ ಐಕನ್ ಆಲ್ ಅಂತ ಪ್ರೆಸ್ ಮಾಡಿ ನಾವು ಮಾಡಿದಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಸ್ನೇಹಿತರೆ. ಇತ್ತೀಚೆಗೆ 2022 IPL ಈಗ ಮೆಗಾ ಹರಾಜಾಗಿದೆ ಸ್ನೇಹಿತರೆ. ಇವಾಗ ಪ್ರಾರಂಭವಾಗೋದು ದಿನಾಂಕವೂ ಕೂಡ ನಿಮಗೆ ಗೊತ್ತಿರಬಹುದು, ಅದೇನು ಹೇಳೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಇವಾಗ ಏನಪ್ಪ ನಮ್ಮ ಆರ್ಸಿಬಿ ತಂಡಕ್ಕೆ ಒಂದು ಸಿಹಿ ಸುದ್ದಿ, ಗ್ಲೆನ್ ಮ್ಯಾಕ್ಸ್ವೆಲ್ ಹಾಗೂ ಹುಸೆಲೋಡ್ ಆಸ್ಟ್ರೇಲಿಯಾದ ಆಟಗಾರರು ಎರಡು ಆಟಗಾರರು ಇವರು ನಮ್ಮ ತಂಡದಲ್ಲಿ ಎಲ್ಲ ರೀತಿಯಾಗಿ ಒಂದು ಅತ್ಯುತ್ತಮವಾದ ಪ್ರದರ್ಶನ ಕೊಡೋಕ್ಕೆ ರೆಡಿಯಾಗಿದ್ದಾರೆ ಸ್ನೇಹಿತರೆ. ಹಾಗೆಯೇ ಸ್ನೇಹಿತರೆ ಇವಾಗ ಏನಪ್ಪ ಸುದ್ದಿ ಹೇಳಬೇಕಪ್ಪ ಅಂದರೆ ಆಸ್ಟ್ರೇಲಿಯಾ ಕಡೆಯಿಂದ ಇವಾಗ ಆಸ್ಟ್ರೇಲಿಯಾ ವರ್ಸಸ್ ಪಾಕಿಸ್ತಾನ ಒಂದು ಸೀರೀಸ್ ನಡೀತಾ ಇದ್ದಾವೆ. ಅದು ಯಾವಾಗಪ್ಪ ಅಂದರೆ ಅದು ನಡೆಯುವುದು ನಮ್ಮ IPL ಪ್ರಾರಂಭವಾದಾಗ ಅವಾಗ ನಡೀತದಂತೆ. ನೋಡ್ಬೋದು ಸ್ನೇಹಿತರೆ ಯಾವ ರೀತಿಯಾಗಿ ನಮ್ಮ ತಂಡಕ್ಕೆ ಒಂದು ಸಿಹಿ ಸುದ್ದಿ ಹೇಳ್ತೀವಿ. ಆಸ್ಟ್ರೇಲಿಯಾ ಹ್ಯಾವ್ ನೇಮ್ಡ್ ಎ 16 ಪ್ಲೇಯರ್ ಸ್ಕ್ವಾಡ್ ಫಾರ್ ದ ವಿತ್ ಬಾಲ್ ಲಾಂಗ್ ಆಫ್ ದೇರ್ ಟೂರ್ ಫಾರ್ ಪಾಕಿಸ್ತಾನ್ ವಿತ್ ಡೇವಿಡ್ ವಾರ್ನರ್, ಗ್ಲೆನ್ ಮ್ಯಾಕ್ಸ್ವೆಲ್ ಆ್ಯಂಡ್ ದೇರ್ 3-star ಫಾಸ್ಟ್ ಬಾಲರ್ ಮಿಸ್ಸಿಂಗ್ ಅಂತ ಸ್ನೇಹಿತರೆ. ಅಂದರೆ ಸ್ನೇಹಿತರೆ ಪಾಕಿಸ್ತಾನ ವಿರುದ್ಧ ಆಡಲಿಕ್ಕೆ ಒಂದು ಟೂರ್ ರೆಡಿ ಮಾಡಿಕೊಂಡಿದ್ದಾರೆ, ಸ್ಕ್ವಾಡ್ ಕೂಡ ರೆಡಿ ಮಾಡಿಕೊಂಡಿದೆ. ಅದರಲ್ಲಿ ಯಾರ್ಯಾರು ಇಲ್ಲಪ್ಪ ಅಂದರೆ ಮ್ಯಾಕ್ಸ್ವೆಲ್ ಇಲ್ಲ, ವಾರ್ನರ್ ಇಲ್ಲ, ಹೌಸಲೋಡ್ ಇಲ್ಲ, ಇನ್ನಿತರ ಆಟಗಾರರು ಇಲ್ಲ. ಅದೇ ರೀತಿಯಾಗಿ ಸುಯಿ ಸುದ್ದಿ ನಮ್ಮ RCB ಏನಪ್ಪ ಅಂದರೆ ಇವಾಗ ರೆಸ್ಟ್ ಕೊಟ್ಟಿದ್ದಾರಲ್ಲ, ಅದಕ್ಕೆ IPL ಪ್ರಾರಂಭವಾದ ಸಮಯದಲ್ಲಿ ಅವರು ಕೂಡ ಆ ಕಡೆ ಪಾಕಿಸ್ತಾನ ಟೂರಿಗೆ ಹೋಗಬೇಕಾಗಿತ್ತು. ಅವಾಗ ಇವಾಗ ಹೋಗುವುದಿಲ್ಲ. ಮ್ಯಾಕ್ಸ್ವೆಲ್ ಕೂಡ ಮ್ಯಾರೇಜ್ ಆದ ನಂತರ ಸೀದಾ ಡೈರೆಕ್ಟ್ ಆಗಿ ಬರ್ತಾರೆ ನಮ್ಮ RCB ತಂಡಕ್ಕೆ. ಮೇನ್ ಬಾಲರ್ ಆದಂಥ ಹೌಸಲ್ವುಡ್ ಕೂಡ ನಮ್ಮ RCB ತಂಡಕ್ಕೆ ದೊಡ್ಡ ಬಾಲರ್, ಇವರಿಗೂ ಕೂಡ ರೆಸ್ಟ್ ಕೊಟ್ಟಿದ್ದಕ್ಕಾಗಿ ನಮ್ಮ RCB ತಂಡಕ್ಕೆ ಒಂದು ಒಳ್ಳೆಯ ಸುದ್ದಿನೇ ಅಂತ ಹೇಳ್ಬೋದು. ಯಾಕೆಂದರೆ ಅವರು ಕೂಡ ಆಸ್ಟ್ರೇಲಿಯಾ ಜೊತೆ ಆಡೋಕ್ಕೆ ಹೋಗ್ತೀರಪ್ಪ ಅಂದರೆ ನಮಗೆ ಮತ್ತೆ ಬಾಲರ್ ಕಡಿಮೆ ಬೀಳ್ತಿದ್ರು, ಅದಕ್ಕಾಗಿ ಇವಾಗ ಸಿಹಿ ಸುದ್ದಿ ನಮ್ಮ RCB ತಂಡಕ್ಕೆ ಎಂದು ಹೇಳ್ಬೋದಾಗಿ ಸ್ನೇಹಿತರೆ. ಹಾಗೆಯೇ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನಾವು ಕೂಡ ನಿಮಗಾಗಿ ಇದೇ ರೀತಿಯಾಗಿ ಲೈವ್ ಅಪ್ಡೇಟ್ ತರ್ತಾ ಇರ್ತೀವಿ. ಧನ್ಯವಾದಗಳು ಸ್ನೇಹಿತರೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.